ಜನರಿಗೆ ಏನು ವಿದ್ಯುತ್ ತಗೊಂತೀವಿ ನಾವು ಉಚಿತವಾಗಿ ವಿದ್ಯುತ್ ತಗೊಂತೀವಿ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ವಿದ್ಯುತ್ತನ್ನು ಸಹ ಖಾಸಗೀಕರಣ ಮಾಡಿದ್ರೆ ಮುಂದೆ ನಮ್ಮ ಪಂಪ್ಸೆಟ್ ಲೈನ್ಗಳಿಗೆ ಏನು ಕೃಷಿ ಚಟುವಟಿಕೆಗೆ ಪಂಪ್ಸೆಟ್ ಲೈನ್ಗಳಿಗೆ ಸಹ ನಾವು ದುಡ್ಡು ಕಟ್ಟಬೇಕಾಗುತ್ತೆ. ಇದು ಯಾವತ್ತಿದ್ರೂ ರೈತರಿಗೆ ಮರಣ ಶಾಸನ ಆಗುತ್ತೆ. ಆದ್ರೆ ನರೇಂದ್ರ ಮೋದಿಗೆ ಯಾಕೆ ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ನನಗೆ. ಕೇವಲ ಬಂಡವಾಳಶಾಹಿಗಳಿಗೆ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅನುಕೂಲವಾಗುವಂತ ನೀತಿಗಳನ್ನು ಮಾಡ್ತಾರೆ ಹೊರತು ರೈತರಿಗೆ ಅನುಕೂಲವಾಗುವಂತ ಯಾವುದೇ ಒಂದು ನೀತಿಗಳನ್ನು ಸಹ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿರಬಹುದು ಹಚ್ಚ ದಿನ ಬರುತ್ತೆ ಅಂತ ಕೇವಲ ಅವ್ರ ಹುಸಿ ಭಾಷಣಗಳು ಇದಾವೆ ಹೊರತು ನಮ್ಮ ರೈತರಿಗೆ ಯಾವತ್ತು ಹಚ್ಚ ದಿನ ಬಂದಿದೆ. ಇವತ್ತು ಕಳೆದ 3-4 ಬೆಳೆ ಆಗಿದೆ, ನಮಗೆ ನೆಲ್ಲಿಗೆ ರೇಟ್ ಇಲ್ಲ. ಆದ್ರೆ ಪ್ರತಿಯೊಂದು ಸತು ಎಣ್ಣೆ ಗೊಬ್ಬರ ಇನ್ನಿತರ ಎಲ್ಲವುಗಳ ಸತ ರೇಟ್ ಜಾಸ್ತಿ ಆಗಿದೆ. ಆದ್ರೆ ಆ ರೇಟ್ ಕಡಿಮೆ ಮಾಡಲಿಕ್ಕೆ ಸಬ್ಸಿಡಿ ಕೊಡ್ತಲ್ಲ, ರೈತರಿಗೆ ಅನುಕೂಲ ಆಗತ್ತ ಸಬ್ಸಿಡಿಗಳು ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಅವರೆಲ್ಲರೂ ಬಂಡವಾಳ ಶಾಹಿಗಳ ಕಪ್ಪಿ ಮುಷ್ಟಿಯಲ್ಲಿದ್ದಾರೆ. ರೈತರ ಮುಲಾಜಿಗಳಿಲ್ಲ, ಕೇವಲ ರೈತರನ್ನ ಭಾವನಾತ್ಮಕವಾಗಿ ಏನು ಹುಸಿ ದೇಶ ಪ್ರೇಮದ ಮುಖಾಂತರವಾಗಿ ಓಟ್ ಹಾಕ್ಸೋಕು ಮಾತ್ರನೇ ರೈತರು ಉಪಯೋಗ ಮಾಡ್ಕೊಳ್ತಾರೆ ಹೊರತು ರೈತರಿಗೆ ಅನುಕೂಲವಾದಂತ ಯಾವುದೇ ನೀತಿಗಳು ಮಾಡಬೇಕನ್ನೋ ಉದ್ದೇಶ ಕೇಂದ್ರ ಸರ್ಕಾರಕ್ಕಿಲ್ಲ. ಅದರಿಂದ ಇವತ್ತೇನು ರೈತ ಪರ ಸಂಘಟನೆಗಳು ಕರೆಗೊಟ್ಟಿವೆ, ಈ ಮೂಲಕ ಎಲ್ಲಾ ದೇಶದ ಮತ್ತು ಎಲ್ಲ ರೈತರು ಎಚ್ಚೆತ್ತುಕೊಳ್ಬೇಕು. ಯಾವತ್ತಿಗೆ ರೈತರಿಗೆ ಅನಾನುಕೂಲವಾಗುವಂತಹ ಶಾಸನಗಳನ್ನು ನೀತಿಗಳನ್ನು ಸರ್ಕಾರ ರೂಪಿಸುತ್ತೆ ಅದ್ರ ವಿರುದ್ಧ ಬಂಡಾಯ ಎದ್ದೇಳ್ಬೇಕು, ಅದ್ರ ವಿರುದ್ಧ ನಾವು ಪ್ರತಿಭಟನೆ ಕೂಗಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಏನಾದರೂ ಒಂದು ನ್ಯಾಯ ದೊರಕಿಸೋದಕ್ಕೆ ಸಾಧ್ಯ.